ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ, ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಕೋಕೋ, ತೆಂಗು, ಅಡಿಕೆ ಮತ್ತು ಈ ತಾಳೆಮರದ ನಡುವೆ ಅಂತರ್ಬೆಳೆಯಾಗಿ ಬೆಳಿಬಹುದು ಅಂತ ಅಂದ್ಕೊಂಡು ನಾವು ಕರ್ನಾಟಕದ ಹಲವಾರು ಭಾಗದ ರೈತರನ್ನು ಭೇಟಿಯಾಗೋಕ್ಕೆ ಹೊರಟಿದ್ವಿ ಆಗಿತ್ತು. ಅದರ ಒಂದು ಅಂಗವಾಗಿ ಕ್ಯಾಡ್ಬರೀಸ್ನ ಸಹಭಾಗಿತ್ವದೊಂದಿಗೆ ಇವತ್ತು ಚಾಮರಾಜನಗರ ಜಿಲ್ಲೆಯ ನಾಗವಳ್ಳಿ ಗ್ರಾಮದ ಹತ್ರ ಇರೋ ಈ ಪುಟ್ಟನ್ಪುರ ಅನ್ನೋ ಗ್ರಾಮದಲ್ಲಿ ಒಂದು ಸೈಯದ್ ಹೈದರ್ ಅವರ ತೋಟಕ್ಕೆ ಬಂದಿದ್ದೀವಿ. ಇವರು ಸುಮಾರೊಂದು 25 ವರ್ಷದಿಂದ ಕೋಕೋ ಬೆಳ್ಕೊಂಡು ಲಾಭವನ್ನು ಗಳಿಸ್ಕೊಂಡು ಬರ್ತಾ ಇದ್ದಾರೆ. ಹೊಸದಾಗಿ ಜಮೀನು ಇದೆ ಅಂತೆ, ಅಲ್ಲೂ ಕೂಡ ತಾನು ಕೋಕೋ ಹಾಕ್ತೀನಿ ಅನ್ನೋಷ್ಟರ ಮಟ್ಟಿಗೆ ಕೋಕೋ ಜೊತೆಗೆ ಒಡನಾಟವನ್ನು ಹೊಂದಿದ್ದಾರೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಇವರನ್ನು ಮಾತಾಡಿಸಿ ಇವರ ಅನುಭವವನ್ನು ಕೇಳಿಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಫಾರ್ಮ್ ಟಿವಿಯ ಕೃಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಕರ್ನಾಟಕದಾದ್ಯಂತ ಎಲ್ಲ ಕಡೆ ಕೋಕೋ ಬೆಳೆ ಬರುತ್ತೆ ಅಂತ ತೋರ್ಸೋಕ್ಕೆ. ಓಕೆ. ಬೇರೆ ಬೇರೆ ಭಾಗದಲ್ಲಿ ತುಂಬ ವರ್ಷಗಳಿಂದ ಕೋಕೋ ಬೆಳೆದಿರೋ ರೈತರನ್ನೆಲ್ಲರನ್ನು ನಮ್ಮ ಉಳಿದಿರೋ ರೈತರು ಪರಿಚಯ ಮಾಡಿಸೋದು. ಓಕೆ. ಅವರಿಗೆಲ್ಲ ಪ್ರಶ್ನೆ, ಸರ್ ನಮ್ದು ಇದು ಕೋಕೋ ಬರೇ ಮಲೆನಾಡು ಬೆಳೆಯಲ್ಲಿ ಬರುತ್ತಾ ಇಲ್ವಾ ಅಂತ ಭಾಳ ದೊಡ್ಡ ಪ್ರಶ್ನೆ ಇರುತ್ತೆ. ಹೌದು. ಅಂಥದ್ದನ್ನು ಇಲ್ಲ ಬರುತ್ತೆ, ಬೇಕಾದ್ರೆ ನೀವೇ ಬಂದು ನೋಡ್ಕೊಂಡು ಹೋಗಿ ಅಂತ ಎಲ್ಲ ರೈತರನ್ನು ಪರಿಚಯ ಮಾಡ್ತಾ ಇದ್ದೀವಿ. ಓಕೆ. ಸೊ ಅದರ ಒಂದು ಭಾಗದಲ್ಲಿ ಕ್ಯಾಡ್ಬರೀಸ್ ಅವರ ಸಹಭಾಗಿತ್ವದೊಂದಿಗೆ ನಿಮ್ಮನ್ನು ಹುಡ್ಕೊಂತ ಬಂದಿದೆ ಸರ್. ಸರಿ ಸರ್. ಸರ್ ನಿಮಗೆ ಮೊದಲ ಪ್ರಶ್ನೆ ಕೇಳಬೇಕು ಅಂದರೆ, ನೀವು ಈ ಕೋಕೋ ಬೆಳೆ ಬಗ್ಗೆ ನಿಮಗೆ ಗೊತ್ತಾಗಿದ್ದು ಯಾವಾಗ, ಹೇಗೆ ಸರ್? ತೆಂಗು ಹಾಕಿ 40 ವರ್ಷ ಆಯಿತು. 40 ವರ್ಷದಿಂದ ತೆಂಗಿತ್ತು. ಹಾಂ, 40 ವರ್ಷ ಆಯಿತು ಈ ತೋಟ ಹಾಕಿ. 80ರಲ್ಲೇ? ಹೌದು ಹೌದು, 40 ವರ್ಷ ಆಯಿತು ತೆಂಗು ಹಾಕಿ. ಅದಾದ ನಂತರ 15 ವರ್ಷ ಆಗಿತ್ತು ತೆಂಗುಗೆ. ಆವಾಗ ನಿಮ್ಮ ಕೋಕೋ ಕಡೆಯಿಂದ ಕಂಪ್ನಿಯಿಂದ ಒಬ್ಬ ನಾಣಯ್ಯ ಅವರಿದ್ದರು, ಅವ್ರು ಬಂದರು. ಈ ಥರ ಕೋಕೋ ಈ ಥರ ಇಂಟರ್ ಕ್ರಾಪು ಈ ಥರ ಹಾಕಿ ಆದಾಯ ಬರುತ್ತೆ, ಚೆನ್ನಾಗಾಗುತ್ತೆ. ಆಮೇಲೆ ವೀಡಿಂಗ್ ಇದೆಯಲ್ಲ ಕಳೆ, ಅದು ಬರಲ್ಲ. ಆಮೇಲೆ ಮತ್ತು ತೇವಾಂಶನೂ ಬೇಸಿಗೆ ಕಾಲಕ್ಕೆ ಸಹಾಯ ಮಾಡ್ತದೆ ಅಂತೆಲ್ಲ ನಮಗೆ ಅವರು ನನಗೆ ಮತ್ತು ನಮ್ಮ ತಂದೆಗ ಗೈಡೆನ್ಸ್ ಕೊಟ್ಟರು. ಯಾರು? ನಾಣಯ್ಯವರು. ಅವ್ರ ಮಾತಂತ ನಾವು ತಗೊಂಡು ಮನಸ್ಸು ಒಪ್ತು, ಅವ್ರ ಮಾತು ತಗೊಂಡು ನಾವು. ಆಮೇಲೆ ನಾವು 2.5 ಎಕರೆ ಇದೆ ನಮಗೆ, 2.5 ಎಕರೆ ನಾವು ಕೋಕೋ ಆವಾಗ ನಾವು ಪ್ಲಾಂಟಿಂಗ್ ಮಾಡಿದ್ವು. ಯಾವಾಗ ಅಂದರೆ 97ರಲ್ಲಿ ಪ್ಲಾಂಟಿಂಗ್ ಮಾಡಿದ್ವು. ಆವಾಗ ಬರೀ ತೆಂಗಿನ ತೋಟ ಅಷ್ಟೇ? ಆವಾಗ ಬರೀ ತೆಂಗು ಮಾತ್ರ ಇತ್ತು. ಈಗ ಮತ್ತೆ ಅಡಿಕೆನೂ ಕಾಣ್ತಾ ಇದೆ. ಆವಾಗ ನಾವು ಕೋಕೋ ನೆಟ್ವಲ್ಲ, ಆವಾಗ ಸ್ವಲ್ಪ ಮಧ್ಯ ಲೈಟಾಗಿ ಅಡಕೆ ಹಾಕಿದ್ವು, ಜಾಸ್ತಿ ಹಾಕ್ನಿಲ್ಲ. 4 ತೆಂಗಿನ ಮರದ ಮಧ್ಯ ಬರೀ ಒಂದೊಂದು ಅಡಕೆ ಹಾಕೋದು, ಮೇಜರಾಗ ಕೋಕೋ ಹಾಕೋದು. ನಮ್ಮದು ಫ್ಲಡ್ಡು, ನಾವು ಫ್ಲಡ್ ಮಾಡ್ತಾ ಇದ್ವು. ಆದರೆ ನಮ್ಮದೊಂದು ತುಂಬ ಒಂದು ನಮಗೆ ಸಮಸ್ಯೆ ಇತ್ತು. ನಾಣ್ಯವ್ರು ಬಂದಿದ್ದಾಗ ಕಳೆ ತೆಗಿಸಿ ಲೇಡೀಸ್ ಕೈಲಿ ಜೆಂಟ್ಸ್ ಕೈಲಿ ಕಲ್ಟಿವೇಷನ್ ಮಾಡಿಸಿ ನಮಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು ದುಡ್ಡು ಹಾಕಿ. ಅವ್ರು ಬಂದು ನಾಣ್ಯವರು ನಮಗೆ ಸಜೆಷನ್ ಕೊಟ್ಟರು, ಇದು ಬೇಸಿಗೆ ಕಾಲದಲ್ಲಿ ತೆಂಗಿಗೂ ಸಹಾಯ ಆಗುತ್ತೆ, ಕಳೆನೂ ಅವಾಯ್ಡ್ ಆಗುತ್ತೆ, ಈ ಸಿಪ್ಪೆ ಬಿದ್ದು ತುಂಬ ತೇವಾಂಶನೂ ಇದು ಕಾಪಾಡ್ತದೆ. ನೀರು ಕೊಟ್ಟಿದ್ದು? ಹೌದು ಹೌದು. ಆಮೇಲೆ ಇದರ ಇದು ಸಿಪ್ಪೆ ಇದೆಯಲ್ಲ, ಇದರಲ್ಲಿ ಪೊಟಾಷಿಯಂ ತುಂಬ ಜಾಸ್ತಿ ಇದೆ. ಅದು ತೆಂಗಿನ ಮರಕ್ಕೆ ಹೂತ್ ಹಾಕಿ ಅದು ನಿಮಗೆ ತೆಂಗಿಗೂ ನಿಮಗೆ ಗೊಬ್ಬರ ಆಗುತ್ತೆ ಅಂತೆಲ್ಲ ಹೇಳಿದ್ರು. ನಾವು ಅವ್ರ ಮಾತುಕೆ ಓಕೆ ಮಾಡಿ ನಾವು ಕೋಕೋ ಹಾಕಿದ್ವು. ಸೊ ಒಟ್ಟಿನಲ್ಲಿ ನಿಮ್ಗೆ ಫಸ್ಟ್ ಆ್ಯಕ್ಚುಲಿ ಕಳೆಯಿಂದ ಕಳೆಯಿಂದ ನಮ್ಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಅದನ್ನ ತಪ್ಪಿಸತ್ತೆ ಹೆಂಗಿದ್ರು? ಹಾಂ, ಅದು ಹಾಂ, ಈ ತೆಂಗಿನ ತೋಟದಲ್ಲಿ ಬೇರೆ ಕ್ರಾಪ್ ಯಾವುದೂ ಆಗಲ್ಲ. ಬೇರೆ ಈ ಅದೇ ಅಡಕೆ ಅಂತಾರೆ, ಅದು ಸೇಮ್ ಫ್ಯಾಮಿಲಿ ಬೇಡ ಅಂತಾರೆ ವಿಜ್ಞಾನಿಗಳು. ಅದಕ್ಕೆ ನಾವು ಸಜೆಸ್ಟ್ ಮಾಡಿ ಕೋಕೋನ ಸರಿಯಾಗಿದೆಲ್ಲ ಅಂದ್ಬಿಟ್ಟು ನಾವು ಕೋಕೋಗೆ ನಾವು ಪ್ರೀತಿ ಪಟ್ಟು ನಾವು ಕೋಕೋ ಹಾಕಿದ್ವು. ಹೌದು ಸರ್. ಅವ್ರು ಬಂದರು ಫಸ್ಟ್ ನೀವು ಹಾಕಿದ್ರಿ? ಹಾಂ. ನಿಮ್ಮ ಜೊತೆಗೆ ಸುತ್ತಮುತ್ತ ಇದ್ದರು ಕಮಲ ನೋಡಿ ಹಾಕಿರ್ತಾರೆ? ಹಾಕಿದ್ದಾರೆ, ಒಂದು 4-5 ಜನ ಹಾಕಿದ್ದಾರೆ ಕೋಕೋ ಹಾಕಿದ್ದಾರೆ. ಅಲ್ಲ, ಮುಂಚೆ ಹಾಕಿದ್ದು ಭಾಳ ಮಂದಿ ಹಾಕಿದ್ದು? ಇಲ್ಲ ಇಲ್ಲ, ಫಸ್ಟು ನಮಗೆ ಈ ಇಂಟರ್ವ್ಯೂ ನಮಗೆ ಪರಿಚಯ ಕೋಕೋ ಅಂತ ನಮ್ಗೆ ಗೊತ್ತಾದ್ದೆ ನಾಣ್ಯವ್ರ ಕಡೆಯಿಂದ. ಅಲ್ಲಿವರೆಗೆ ನಮ್ಗೆ ಕೋಕೋ ನೀವೊಂದೇ ಹಾಕಿದ್ದು? ಹೌದು, ನಾನೇ ಫಸ್ಟ್ ಹಾಕಿದ್ದು. ಆಮೇಲೆ ನಿಮ್ಮನ್ನು ನೋಡಿ ಹಾಕಿದವ್ರು ನಮ್ಮ ಅವರು ಇದ್ದಾರೆ, ಇನ್ನೂ 4-5 ಜನ ರೈತರು ಇದ್ದಾರೆ. ಇದ್ದಾರೆ ಸರ್. ಈಗ ನಾನು ವಾಪಸ್, ಈಗ ನಿಮ್ದು ಇದು ಕ್ಲೈಮೇಟಿಗೆ ಬಂತಂದ್ರೆ ಚಾಮರಾಜನಗರ. ಹೌದು, ಇಲ್ಲಿ ಸ್ವಲ್ಪ ಮಳೆ ಚೆನ್ನಾಗಾಗತ್ತಲ್ಲ? ಆಗುತ್ತೆ. ನೀವು ಫ್ಲಡ್ ಇರಿಗೇಷನ್ ಕೊಡ್ತಾ ಇದ್ದೀರಂತ, ಸೊ ಅಷ್ಟು ಮಳೆ ಆಗುತ್ತೆ? ಹಾಗೆ ಸರ್, ಫ್ಲಡ್ಡು ಆಗುತ್ತೆ, ಸ್ಪ್ರಿಂಕ್ಲರು ಆಗುತ್ತೆ, ಡ್ರಿಪ್ಪು ಆಗುತ್ತೆ, ಏನು ತೊಂದರೆ ಇಲ್ಲ. ಇದು ಅಂಥ ಏನು ಶೀತ ಆದರೂ ಏನು ತೊಂದರೆ ಆಗಲ್ಲ, ಸ್ವಲ್ಪ ಬೇಸಿಗೆ ಆದರೂ ತಡ್ಕೊಬಿಡ್ತದೆ. ಅಂಥ ಏನು ಸೆನ್ಸಿಟಿವ್ ಕ್ರಾಪ್ ಇಲ್ಲ, ಸ್ವಲ್ಪ ಒರಟ ಅಂತ ಹೇಳ್ಬೋದು. ಚೆನ್ನಾಗಿದೆ. ನಾವು ಈಗ ಶುರು ಮಾಡಿದಾಗ ನಾವು ಸಸಿ ನೆಟ್ಟ ಮೇಲೆ ಒಂದೂವರೆಯಿಂದ 2 ವರ್ಷಕ್ಕೆ ನಮಗೆ ಕ್ರಾಪ್ ಶುರುವಾಯಿತು. ಆವಾಗ ಸ್ವಲ್ಪ ನಮಗೆ ಫ್ಲವರಿಂಗ್ ಶುರುವಾಯಿತು, ಫ್ರೂಟ್ಸ್ ಶುರುವಾಯಿತು. 1.5-2 ವರ್ಷಕ್ಕೆ ನಮಗೆ ಸ್ಯಾಂಪಲ್ ಬಂತು. ಆವಾಗ ನಾಣ್ಯವರು ಮಾರ್ಕೆಟಿಂಗ್ ಬಂದರು, ಅವರೇ ಮಾರ್ಕೆಟಿಂಗ್ ಮಾಡಿದ್ರು, ತಗೊಂಡ್ರು, ದುಡ್ದು ಈ ಕ್ರಾಪ್ಲಿ ಏನು
ತೊಂದರೆ ಇಲ್ಲ. ದುಡ್ಡಿನ ಬಗ್ಗೆ ಇವತ್ತು ತಗೋಬಿಡ್ತಾರೆ, ಇವತ್ತು ದುಡ್ಡು ಕೊಟ್ಬಿಡ್ತಾರೆ. 25 ವರ್ಷ ಆಗಿದ್ರು ನಮಗೆ, ನಮಗೆ ಒಂದಿನ ನಮಗೆ ಸಾಲ ನಮಗೆ ರೈತರಿಗೆ ತೊಂದರೆ ಮಾತ್ರ ಕೊಟ್ಟಿಲ್ಲ. ಯಾರೋ ನಿಮ್ಮ ಕ್ಯಾಡ್ಬರೀಸ್ ಕಂಪ್ನಿಯವರು ಕೊಟ್ಟಿಲ್ಲ, ಕೊಟ್ಟಿಲ್ಲ ಕೋಕೋ ಬೆಳೆ ತೊಂದರೆ ಕೊಟ್ಟಿಲ್ಲ. ಕೋಕೋ ಬೆಳೆನೂ ನಮಗೆ ತೊಂದರೆ ಮಾಡಿಲ್ಲ. ಈಗ ನಮಗೆ 2 ಎಕರೆ ಇದೆ, ಇದು ನಮಗೆ ತೆಂಗು ಇಂಪ್ರೂವ್ ಆಯಿತು, ಅಡಕೆಗೂ ತೊಂದರೆ ಇಲ್ಲ. ನಿಮ್ದು ಮಣ್ಣು ಹೆಂಗೆ, ಕೆಂಪು ಮಣ್ಣ? ನಮ್ದು ಕೆಂಪು ಮಳ್ ಮಿಶ್ರ ಮಣ್ಣು. ಹಾಂ, ಮಳ್ ಮಿಶ್ರ ಮಣ್ಣು ಮಣ್ಣು. ಹಾಂ, ಒಳ್ಳೆ ಮಣ್ಣು, ಒಳ್ಳೆ ತೊಂದರೆ ಇಲ್ಲ. ಅಲ್ಲ, ತೋಟಗಾರಿಕೆ ಬೆಳೆ ಎಲ್ಲ. ಹೌದು, ಕೆಂಪು ಮಳ್ ಮಿಶ್ರ ಒಳ್ಳೆ ಮಣ್ಣು ಮಣ್ಣೆ. ಹಾಂ ಸರ್. ಹೌದು, ನೀವು ಫಸ್ಟ್ ಕೋಕೋ ನೆಟ್ಬೇಕಾದ್ರೆ ಹೆಂಗೆ ಎಷ್ಟು ಅಡಿಗೆ ಹಾಕಿದ್ರೆ ಅಂತ ಸರ್? ನಮ್ಮದು 30-30. ಹಾಂ, 30-30 ಇದೆ. 30-30 ಇದೆ. ಅದಕ್ಕೆ ನಡುವೆ ಕೋಕೋ ಹೆಂಗೆ? ಅವರು ನಮಗೆ ನಾಳೆ ಅವರು ಏನು ಸಜೆಸ್ಟ್ ಮಾಡಿದ್ರು ಅಂದರೆ, ಬರೀ ಒಂದೇ ಲೈನ್ ಹಾಕಿದ್ರೆ ಎರಡಕ್ಕೆ ಮಧ್ಯ ಒಂದು ರೋ ಹಿಡಿತದೆ, ಆವಾಗ ನಿಮಗೆ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ, ನೀವು ಒಂದು ಪ್ಲ್ಯಾನ್ ಮಾಡಿ ಅಂತ ನಮಗೆ ಸಜೆಷನ್ ಕೊಟ್ಟರು ನಾಣೆ ಅವರು. ಏನಂದರೆ ನೀವು ಜಿಗ್ಜ್ಯಾಕ್ ಟೇಪ್ ಮಾಡಿ, ನೀವು ಜಿಗ್ಜ್ಯಾಕ್ ಟೇಪ್ ಮಾಡಿದ್ರೆ ನಿಮಗೆ 1.5 ಹಿಡಿತದೆ. ಯಾವುದು ಪಾಪ್ಯುಲೇಷನ್ ಕೌಂಟ್ಸು ಪ್ಲ್ಯಾಂಟ್ಸು, ಅವರು ನಮ್ಗೆ ಆ ಥರ ಸಜೆಸ್ಟ್ ಮಾಡಿದ್ರು. ಸೊ ಈಗಂದ್ರೆ ಹೆಂಗೆ, ಈ 2 ಸಾಲ ನಡುವೆ 10 ತಡಿ ಕೊಟ್ರಲ್ವಾ ಕೋಕೋದು? ನಾವು ಲೈನ್ ಮಾಡಲಿಲ್ಲ, ಲೈನ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಹಿಡಿತದೆ. ಅವರು ಎಲ್ಲೆಲ್ಲಿ ಗ್ಯಾಪ್ ಗ್ಯಾಪ್ ಬರ್ತದೆ, ಎಲ್ಲೆಲ್ಲಿ ಜಿಗ್ಜ್ಯಾಕ್ ಟೇಪ್ಲೆ ಸ್ವಲ್ಪ ಜಾಸ್ತಿ ಹಿಡಿತದೆ. ಸೊ ಹಂಗೆ ಮಾಡ್ಕೊಂಡು ಒಟ್ಟೆ ನೀವು ಕರೆಕ್ಟಾಗಿ ಅಂತರ ಇಂತರ ಕೊಟ್ಟು ಲೈನ್ ಮಾಡ? ನಾವು ಲೈನ್ ಮಾಡಲಿಲ್ಲ, ಜಿಗ್ಜ್ಯಾಕ್ ಟೇಪ್ಲೆ ಮಾಡಿದಾಗ ನಮ್ಮದು 1.5 ಎಕರೆಗೆ ಇದು 700-800 ಸಸಿ ಇದೆ. 700-800 ಸಸಿ ಇದೆ. ನೀವು ಲೈನ್ ಮಾಡಿದ್ರೆ ಎಷ್ಟು ಹಿಡಿಬೋದು? ಲೈನ್ ಮಾಡಿದ್ರೆ 500ಕ್ಕೆ ಕ್ಲೋಸ್ ಆಗ್ಬಿಡೋದು. ಹೌದು, 200 ಪ್ಲ್ಯಾಂಟ್ಸು ನಮಗೆ ಅವ್ರ ಕಡೆಯಿಂದ ಜಾಸ್ತಿ ಹಿಡಿತು, ಅವ್ರ ಪ್ಲಾನಿಂಗ್ ಕಡೆಯಿಂದ. ಹೌದು. ಅದು ಇದು ಯಾವಾಗ? 25 ವರ್ಷದ ಹಿಂದೆ. ಹೌದು, 97ರಲ್ಲಿ, 1997ರಲ್ಲಿ. ಅವಾಗಿನ ನಿಮ್ಮ ಟೋಟಲ್ ಆಗಿ 2 ಎಕರೆ ಇರೋದು? 2 ನಮ್ದು ಇಷ್ಟೇ. ಹಾಂ, ಇಷ್ಟೇ ಇರೋದು ಸರ್. ಆ ರೀತಿಯಾಗಿದ್ರೆ ಮತ್ತೆ ನಾನು ಕೇಳಿದಂತ ಮತ್ತು ಮುಂದೆ ಬೇರೆ ಕಡೆ ಮಾಡಿಲ್ವ? ಮುಂದೆ ಬೇರೆ ಕಡೆ ಮಾಡಬೇಕು, ಸ್ವಲ್ಪ ಜಮೀನು. ಆಮೇಲೆ ಇದಕ್ಕೆ ಹಾಫ್ ಶೆಡ್ ಬೇಕಲ್ಲ, ತೆಂಗು ಬೇಕಲ್ಲ. ನಮ್ಮದು ಓಪನ್ ಜಮೀನ್ ಇದೆ, ಓಪನ್ ಜಮೀನ್ಗೆ ಇದು ಹಾಕೋಕ್ಕಾಗಲ್ಲ, ಹಾಫ್ ಶೆಡ್ ಬೇಕು ಅಂತಾರೆ. ಅದೇ ಅಂದರೆ ಅದಕ್ಕೆ ಕೇಳ್ತಾ ಇದ್ದೆ. ಹಾಂ, ನೀವೇನಾದ್ರು ಈಗ ನೆಕ್ಸ್ಟ್ ಹೊಸ ಜಮೀನು ತೊಗೊಂಡು? ಹಾಂ, ಅಲ್ಲಿ ಈಗ ಅಡಕೆ ಅಲ್ಲ, ಹೊಸ ಜಮೀನು ಈಗ ಹೊಸ ಜಮೀನು ಮಾಡಿದ್ದೀವಿ ಆಲ್ರೆಡಿ, ಅದು ಸ್ವಲ್ಪ ಸಸಿ ಈಗ 3-4 ವರ್ಷ ಬರ್ತಾ ಇದೆ. ಅದಕ್ಕೆ ನಾವು ಖಂಡಿತ ಹಾಕ್ತೀವಿ, ಖಂಡಿತ ಹಾಕ್ತೀವಿ. ಇಲ್ಲ ಇಲ್ಲ, ನಮ್ಮದು ಈ ರುಚಿ ನಾವು ನೋಡಿದ್ದೀವಿ, ಈ ಇದರ ಸ್ವಭಾವ ನೋಡಿದ್ದೀವಿ. ಇದರಿಂದ ನಮ್ಗೆ ತುಂಬ ಪ್ರೀತಿ ಇದೆ, ನಮ್ಗೆ ತುಂಬ ಅನುಕೂಲ ಇದೆ, ಲಾಭನೂ ಇದೆ. ನಾವು ಮುಂದೆ ಈಗ ತೋಟ ಐತಾ ಇದೆ 1-20 ಎಕರೆ, ಅದಕ್ಕೆ ನಾವು ಖಂಡಿತ ಹಾಕ್ತೀವಿ. ನಾವು ಎಫ್ಕೋ ನ್ಯಾನೋ ಯೂರಿಯಾ, ದೇಶದ ಅತಿ ದೊಡ್ಡ ಸಹಕಾರಿ ಸಂಸ್ಥೆ ಎಫ್ಕೋದಿಂದ ವಿಶ್ವದ ಪ್ರಥಮ ನ್ಯಾನೋ ರಸಗೊಬ್ಬರ. 1/4 ಲೀಟರ್ ನ್ಯಾನೋ ಯೂರಿಯಾ 1 ಚೀಲ ಯೂರಿಯಾ ಗೊಬ್ಬರಕ್ಕೆ ಸಮ. ಎಲೆಗೆ ಸಿಂಪಡಿಸೋ ಮೂಲಕ ಮೇಲು ಗೊಬ್ಬರವಾಗಿ ಬಳಕೆ, ಅಧಿಕ ದಕ್ಷತೆ, ಹೆಚ್ಚು ಇಳುವರಿ, ಇಲ್ಲ ಪ್ರದೂಷಣೆ. ಆತ್ಮ ನಿರ್ಭರ ಭಾರತಕ್ಕೆ ಎಫ್ಕೋ, ಆತ್ಮ ನಿರ್ಭರ ಕೃಷಿಗೆ ಎಫ್ಕೋ ನ್ಯಾನೋ ಯೂರಿಯಾ. ಕ್ಯಾಡ್ಬರೀಸ್, ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರೀಸ್ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505, 9449972685. ಗ್ರೀನ್ ಪ್ಲಾಸ್ಟ್, ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ. ಸರ್, ಇದು ಇದಕ್ಕೆ ಬರುವ ಗೊಬ್ಬರ ವಿಷಯಕ್ಕೆ ಬರುವ, ನೀವು ತೆಂಗಿಗೆ ಯಾವ ಥರ ಗೊಬ್ಬರ ಕೊಡ್ತೀರಿ, ಹಟ್ಟಿ ಗೊಬ್ಬರ ಕೊಡ್ತೀರಿ? ಸರ್, ನಾವು ಸೋಫಾರ್ ನಾವು ಯಾವುದು ನಾವು ಗೊಬ್ಬರ ಕೊಟ್ಟಿಲ್ಲ, ಯಾವುದು DAP ಪೊಟಾಷ್ ನಾವು ಯಾವುದು ಕೊಟ್ಟಿಲ್ಲ. ನಾವೇನಿದ್ರೂ ವರ್ಷಕ್ಕೊಮ್ಮೆ ದನನ ಗೊಬ್ಬರ ಹಾಕ್ತೀವಿ, ತೆಂಗೆ ಮತ್ತು ಕೋಕೋಗೂ ಅದೇ ಸೇಮ್ ಹಾಕ್ತೀವಿ, FOM ಅಂತಾರೆ ಅದಕ್ಕೆ, ಅದು ಗೊಬ್ಬರ ಹಾಕ್ತೀವಿ. ಆ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿ
ಈ ಎಲೆ ಬೀಳ್ತದಲ್ಲ, ಫಸ್ಟ್ ಗೊಬ್ಬರ ಹಾಕ್ಬಿಡ್ತೀವಿ ಸ್ವಲ್ಪ ಹಳ್ಳ ಮಾಡಿ, ಅದರ ಎಲೆನ ಎತ್ತಿ ಮೇಲ್ಗಡೆ ಹಾಕ್ಬಿಟ್ಟು ಅದರ ಮೇಲ್ಗಡೆ ಮಣ್ಣು ಮುಚ್ಚಿಬಿಡ್ತೀವಿ. ಅದೇ ಅದಕ್ಕೆ ಎಲೆ ಏನು ಕೊಳುತ್ತದೆ, ಗೊಬ್ಬರನೂ ಎಲ್ಲ ರೂಟ್ ಕೊಡುತ್ತೆ. ಅದಕ್ಕೆ ಸರ್ ವರ್ಷಕ್ಕೆ ನಾವು ಜೂನ್ ಜುಲೈಲಿ ಕೊಡ್ತೀವಿ ಸರ್. ಜೂನ್ ಜುಲೈ ಹಸಿ ಇದ್ದಾಗ, ಜೂನ್ ಜುಲೈ ನಮ್ಗೆ ಒಳ್ಳೆ ಸೀಸನ್, ಮಾನ್ಸೂನ್ ಚೆನ್ನಾಗಿರ್ತದೆ, ತುಂಬ ತಂಪಾಗಿರ್ತದೆ ವಾತಾವರಣ ಜೂನ್ ಜುಲೈಲಿ, ಆವಾಗ ನಾವು ಕೊಡ್ತೀವಿ ಸರ್. ತೆಂಗಿನ ಮರಕ್ಕೆ ಎಷ್ಟು ಕೊಡ್ತೀರಾ ಅಂದಾಜು ಸರ್? ತೆಂಗಿನ ಮರಕ್ಕೆ ಒಂದು 8 ಗೂಡೆ ಕೊಡ್ತೀವಿ, ದೊಡ್ಡ ಗೂಡೆ ಬರುತ್ತೆ, ಟಬ್ ಬರ್ತದಲ್ಲ, ಆ ಟಬ್ಲಿ ಒಂದು 8 ಗೂಡೆ ಕೊಡ್ತೀವಿ. ಇದಕ್ಕೆ ಒಂದು 2 ಕೊಡ್ತೀವಿ ಸರ್, 2 ಅದಕ್ಕೆ ಇದ್ರ ಇದಕ್ಕೆ. ಆಮೇಲೆ ಇನ್ನೊಂದಂದ್ರೆ ಇದರ ಒಳಗಡೆ ತುಂಬಾ ರೂಟ್ಸ್ ಇದೆ, ತುಂಬಾ ಇದೆ ರೂಟ್ಸ್, ತೆಂಗಿಗಿಂತ ಡಬಲ್ ರೂಟ್ಸ್ ಇದೆ ಇದಕ್ಕೆ ಕೋಕೋಗೆ. ಅದರಿಂದ ಎಲ್ಲ ಮಿಂಗಲ್ ಆಗಿ ಎಲ್ಲ ಅದಕ್ಕೆ ಹಾಕಿದ್ರು ಇದು ತಿನ್ಕೋಬಿಡ್ತದ, ಎಲ್ಲ ಒಟ್ಟಾಗೆ ತಿಂತವ. ಯಾವ್ದಕ್ಕೆ ತೆಂಗ ಅಂಕೇತ ಇಲ್ಲ, ಎಲ್ಲ ಒಟ್ಟಿಗೆ ತಿನ್ನತ್ತೆ ಅಂದ ತಕ್ಷಣ ಆಮೇಲೆ ಬೇರೆ ರೈತರಿಗೆ ಸ್ವಲ್ಪ ಹೆದರಿಕೆ ಆಗ್ಬಿಡುತ್ತೆ. ನಮ್ಮ ಮುಖ್ಯ ಬೆಳೆದು ಏನಾದ್ರು ಕಡಿಮೆ ಇಲ್ಲ ಇಲ್ಲ ಆತರ ಏನ, ಅದಕ್ಕೇನು ತೊಂದರೆ ಆಗಲ್ಲ, ಅದಕ್ಕೆ ಏನು ತೊಂದರೆ ಆಗಲ್ಲ. ಈಗ ನೀರಿಗೆ ಬಂದ ನೀವು ಫ್ಲಡ್ ಕೊಡ್ತಾ ಇದೀರ ಅಂತಂದ್ರೆ ಇಲ್ಲಿ ಮಳೆ ಜಾಸ್ತಿ, ಹೌದು ನಿಮ್ಮೂರಲ್ಲಿ, ನೀವು ಯಾವಾಗಿಂದ ಕೊಡಕ್ಕೆ ಶುರು ಮಾಡ್ತೀರಿ ನೀರನ್ನ ಹಂಗೆ ನೋಡಿದ್ರೆ? ಯಾವ ತಿಂಗಳು ಸರ್ ನಾವು ನೀರು ಅಂತ ನಾವು ಮಳೆ ಬಂದ್ರೆ ನಾವು ನೀರು ಸ್ಟಾಪ್ ಮಾಡ್ತೀವಿ. ಮಳೆ ಇಲ್ದಿರಾಗ ಏನೋ ಒಂದು ತಿಂಗಳಿಗೆ ಒಂದು 2-3 ನೀರು ಅಷ್ಟೇ. ತೆಂಗಿ ಕೊಡ್ಬೇಕಾದ್ರೆ ಕೊಕ್ಕೋ ಸಹಿತ ಅದು ಸೇಮ್ ಎಲ್ಲ 2 ಒಟ್ಟೆಗೆ ಸಮ ಬಿಡ್ತೀವಿ. ಎಂತ ಈ ಮಾರ್ಚ್ ಏಪ್ರಿಲು ನಾವು ತುಂಬ ಬೇಸಿಗೆ ಅಂತೀವಿ, ಅಂತ ಬೇಸಿಗೆಲ್ಲೂ ಒಂದು ತಿಂಗಳಿಗೆ ಒಂದು 3 ನೀರು ಕೊಡ್ರ, ಆವಾಗ ಮೂರು ನೀರು ಸಾಕು, ತೊಂದರೆ ಇಲ್ಲ. ಹೌದು ಸರ್, ನೀವು ಫ್ಲಡ್ ಡೇ ಕೊಡ್ತಾ ಇದ್ರಿ ಅಂತಂದ್ರೆ ಫ್ಲಡ್ ಡೇ ಸರ್ ನಮ್ಗೆ ಅನುಕೂಲ ಇದೆ. ಬೇರೆ ಕಡೆ ನಮ್ದೆಲ್ಲ ಸ್ಪ್ರಿಂಕ್ಲರ್ ಆಗ್ಬಿಟ್ಟೈತೆ, ಡ್ರಿಪ್ ಇದೆ ಎಲ್ಲ ಆಲ್ಮೋಸ್ಟು. ಇದು ಕೋಕೋ ಮಾತ್ರ ನಾವು ಫ್ಲಡ್ ಮಾಡಿಕೊಂಡಿದ್ದೀವಿ. ನಮ್ಗೆ ನೀರಿನ ಅನುಕೂಲ ಇರೋದ್ರಿಂದ ಅದು ನಾವು ಫ್ಲಡ್ಡೇ ಮಾಡ್ತೈತೆ. ಹೌದು, ಆಮೇಲೆ ಹೆಂಗ್ ನೋಡಿದ್ರು ಕಾಮನ್ ಆಗಿ ಹತ್ತಡಿಗೆ ಒಂದೊಂದು ಹಾಕ್ಬೇಕು ಅಂತಾರೆ. ಹೌದು, ನೀವು ಜಿಗ್ಜಾಗ್ ಹಾಕಿದ್ರಿಂದ ಬಹುಶಃ 10 ಬಂದಿರ್ಲಿಕ್ಕಿಲ್ಲ ಅನ್ಸುತ್ತೆ, ಕಡಿಮೆ ಇರ್ಬೋದಲ್ವಾ? ಹಂಗಂದ್ರೆ ನೀವು ಪ್ರೂನಿಂಗ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಹೌದು, ನೀವು ಪ್ರೂನಿಂಗ್ ಹೆಂಗೆ ಪ್ರತಿ ವರ್ಷ ನಾವು ವರ್ಷಕ್ಕೆ ಒಂದ್ಸರಿ ಜೂನ್ ಜುಲೈಲಿ ಪ್ರೂನಿಂಗ್ ಮಾಡಿಬಿಟ್ಟೆ ನಾವು ಗೊಬ್ಬರ ಹಾಕೋದು, ಯಾಕಂದ್ರೆ ಅದು ಹೀಗೆ ಬಿಡ್ಬಿಟ್ರೆ ತುಂಬ ಥಿಕ್ ಒಂಥರ ಫಾರೆಸ್ಟರ್ ಆಗ್ಬಿಡ್ತದೆ, ಅದಕ್ಕೆ ತುಂಬ ಬೆಳೀತದೆ ಮರ ಇದು ವರ್ಷ ವರ್ಷ. ಆಮೇಲೆ ತುಂಬ ನೆರಳಾಗ್ಬಿಟ್ರೆ, ತುಂಬ ಫಾರೆಸ್ಟರ್ ಆಗ್ಬಿಟ್ರೆ ಅದು ನಮ್ಗೆ ಫ್ಲವರಿಂಗ್ ಬರಲ್ಲ, ಕಾಯಿ ಬಿಡಲ್ಲ, ಅದಕ್ಕೆ ಸ್ವಲ್ಪ ಬಿಸಿಲು ಬೀಳಬೇಕು. ಅದನ್ನು ನಾವು ಪ್ರೂನಿಂಗ್ ಮಾಡಲೇಬೇಕು ಜೂನ್ ಜುಲೈಲಿ ಮಾಡಿ ಅದಕ್ಕೆ ಗೊಬ್ಬರ ಕೊಡ್ತೀವಿ. ನಿಮ್ಮ ಈ ತೋಟ ನೋಡಿದ್ರು ಈ ಗಿಡ 25 ವರ್ಷ ಅನ್ನೋಷ್ಟು ಅಷ್ಟೆಲ್ಲ ದೊಡ್ಡದಾಗಿ ಬೆಳೆದಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಪ್ರೂನಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಹೌದು ಸರ್, ಪ್ರೂನಿಂಗ್ ಅಂದ್ರೆ ಪ್ರತಿ ವರ್ಷ ಏನೇನು ಮಾಡ್ತೀರಾ ಪ್ರೂನಿಂಗ್ ಅಲ್ಲಿ? ಸರ್ ಪ್ರೂನಿಂಗ್ಲಿ ಮಧ್ಯೆ ಇದು ಮಧ್ಯೆ ಒಂಥರ ಬ್ರಾಂಚಸ್ ಬರ್ತದೆ, ಆ ಬ್ರಾಂಚಸ್ ತೆಗಿತೀವಿ. ಈ ಕೆಳಗಡೆ ಸ್ವಲ್ಪ ಬಾಟಮ್ ಗೊರಟು ಹೋಗುತ್ತೆ, ಅದೊಂದು ಸ್ವಲ್ಪ ರಿಮೂವ್ ಮಾಡ್ತೀವಿ, ಅದೊಂದು ಸ್ವಲ್ಪ ರಿಮೂವ್ ಮಾಡ್ತೀವಿ. ಯಾವ್ದಾದ್ರು ಒಂಥರ ಬುಷಿ ಥರ ಕಾಣ್ತದೆ ಅದು ರಿಮೂವ್ ಮಾಡ್ತೀವಿ. ಕಾಂಡಕ್ಕೆ ಬಿಸಿಲು ಬೀಳಬೇಕು, ಆ ಥರ ಕಾಂಡದಲ್ಲಿ ಫಲ ಬಿಡ್ತದಲ್ಲ, ಆ ಕಾಂಡಕ್ಕೆ ಸ್ವಲ್ಪ ಬಿಸಿಲು ಬೀಳಬೇಕು, ಆ ಥರ ಅಷ್ಟಾಗಿ ಪ್ರೂನಿಂಗ್ ಮಾಡ್ಕೊಡ್ತೀವಿ ಸರ್. ಈ ಪ್ರೂನಿಂಗ್ ನೀವು ಯಾವಾಗ ಶುರು ಮಾಡಿದೆ ಫಸ್ಟ್? ಬಹುಶಃ 1 ವರ್ಷದ ಗಿಡದಿಂದನೇ ಇದೆಲ್ಲ ಶುರು ಮಾಡಿದ್ರ? ಇಲ್ಲ ಇಲ್ಲ, ಒಂದು 3 ವರ್ಷ ಆಗಿತ್ತು. 3 ವರ್ಷ ಗಂಟ ಮರ ಬೆಳೆ ಕೊಟ್ಟು 3 ವರ್ಷಕ್ಕೆ ಏನು ಸ್ವಲ್ಪ ಸ್ವಲ್ಪ ಬಂತು. ಆವಾಗ ನಾನವರೇ ಬಂದು ಅವ್ರ ಹತ್ರ ಒಂದು ಸ್ವಂತ ನೈಫ್ ಇತ್ತು ಅವ್ರ ಜೇಬ್ಲಿ, ಆ ಹೌದು ಅವ್ರ ನೈಫ್ಲೆ ಹೈದರ್ ಈ ಥರ ಮಾಡಬೇಕು, ಈ ಥರ ಮಾಡಬೇಕು, ಈ ಥರ ತೆಗಿಬೇಕು, ಯಾವ್ಯಾವುದೋ ತೆಗೆದು ಬಿಡ್ಬಾರ್ದು, ಯಾವ್ದು ತೆಗಿಬೇಕು ಅದು ತೆಗಿಬೇಕು ಅಂತ ನಮ್ಗೆ ಕರೆಕ್ಟಾಗಿ ಮಾಹಿತಿ ಕೊಟ್ಟರು. ಏನು ಸರ್ ಎಷ್ಟು ವರ್ಷ ಅವ್ರು ಹೇಳಿದ್ರು ಆ ರೀತಿ ಅಂತ? ಅವರು ನಮಗೆ ಒಂದ್ಸರಿ ಹೇಳಿದ್ರು, ನಾವು ನಂತರ ನಾವು ಕಲ್ತ್ಕೊಂಡು. ಸರ್ ಹೌದು, ಈಗೂ ಸಹಿತ ಅಂದ್ರೆ ಈಗ ಅಕಸ್ಮಾತ್ ಏನಾದ್ರು ಈಗ ನೀವು ಡೌಟ್ ಇರಲ್ಲ 25 ವರ್ಷ? ಹೌದು, ಆವಾಗೆಲ್ಲ ನೀವೇನಾದ್ರು ಅವ್ರನ್ನೇ ಕರೀತಿದ್ರ ಏನಾದ್ರು? ಇಲ್ಲ, ಒಂದ್ಸರಿ ಅವರು ನಮಗೆ ವಾರಕ್ಕೊಮ್ಮೆ ವಿಸಿಟ್ ಕೊಡ್ತಾ ಇದ್ರು. ನಮ್ಗೆ ತುಂಬ ಫ್ಯಾಮಿಲಿ ಮೆಂಬರ್ ತುಂಬ ಫ್ರೆಂಡ್ ಆಗಿದ್ರು, ಅವರು ಒಂದು ಅಧಿಕಾರಿ ಆಗಿದ್ರು, ನಮ್ಗೆ ಆ ಥರ ಕಾಣಲಿಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ ಥರ ನಮ್ಗೆ ಭಾವಿಸ್ಕೊಂಡ್ರು. ಅವರು ವಾರಕ್ಕೊಮ್ಮೆ ಬರ್ತಾ ಇದ್ರಲ್ಲ, ಒಂದ್ಸರಿ ತೋರಿಸ್ರು, ಆಮೇಲೆ ತೋರಿಸಿದಾಗ ನಾವು ಮತ್ತೆ ಕಲ್ಕೊಂಡು ಅವ್ರ ಥರ ಪ್ರೂನಿಂಗ್ ಮಾಡ್ತೀವಿ. ಒಂದೇ ಅಲ್ಲ, ಈಗ ಇದು ಗೊಬ್ಬರ ಕೊಡೋದಿರ್ಬೋದು ಎಲ್ಲ ಎಲ್ಲ ಹೇಳ್ಕೊಟ್ಟಿದ್ರು, ಎಲ್ಲ ಅವರೇ ಫಸ್ಟ್ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಸದನಂತರ ನಾವು ಅದೇ ಥರ ನಾವು ಪಾಲಿಸ್ತು ಮುಂದೆ. ಸರ್ ಇದಕ್ಕೆ ಹೌದು ಆ ಥರ ದೊಡ್ಡ ಕೀಟ ಸಮಸ್ಯೆ ಅಂದರೆ ಯಾವುದೋ ಅಷ್ಟೇನು ಇಲ್ಲ ಸರ್? ಕೀಟ ಏನು ಸಮಸ್ಯೆ ಇಲ್ಲ, ಯಾವುದೂ ಏನಿಲ್ಲ. ಮೊದಲು ಒಂದು ರೋಗ ಅಂತ ಬರ್ತಿತ್ತು, ಅವ್ರು ಹೇಳ್ಕೊಟ್ಟಿದ್ರು, ಕಂಪ್ಲೀಟ್ ಒಂದೊಂದು ಗಿಡನೇ ಒಣಗೋಯ್ತಿತ್ತು ಪೂರ್ತಿ, ಅದು ತುಂಬ ಕಡಿಮೆ. ಆವಾಗ ಅವರು ಏನೋ ಒಂದು ಹಾಲ್ಕಿ ಥರ ಬಂದು ತಗೊಂಬರ್ತಾಯಿದ್ರು, ಅದರಲ್ಲಿ ಒಂಥರ ಏನೋ ಸ್ಮೆಲ್ ಥರ ಜ್ಯೂಸ್ ಬರ್ತಿತ್ತು, ಅದು ಒಂಥರ ಹಾಲ್ಕಿ ಥರ ಹಾಕ್ತಾಯಿದ್ರು. ಅದು ಯಾವುದು ಸಹಿತದ ಆ ಗಿಡಕ್ಕೆ ಹಾಕ್ತಾಯಿದ್ರು, ಆ ಹುಳ ಸ್ಮೆಲ್ಗೆ ಸ್ವೀಟ್ಗೆ ಬಂದು ಅದು ಬಿತ್ಕೊಂಡು ಪ್ರಾಣ ಹೋಯ್ತಿತ್ತು. ಹಾಂ, ಆಮೇಲೆ ಅದು ಹೋಯ್ತಿತ್ತು, ಅದು ತುಂಬ ಮೈ. ಹೌದೌದು, ಅದು ತುಂಬ ಇಲ್ಲ ಇಲ್ಲ ಸರ್, -1% ಇಲ್ಲ.
ಆ ಡಿಸೀಸ್. ಹೌದು, ಈಗ ನೀವು ರೋಗ ನೋಡಿದ್ರೆ ಯಾವ್ದಿದೆ ಸರ್? ಯಾಕಂದ್ರೆ ಇಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಇದೆ ಅಂತಂದ್ರೆ ಇಲ್ಲಿ ಮತ್ತೆ ಇದು ಬರತ್ತ ಬ್ಲಾಕ್ ಪಾಡು, ಇದು ಕಾಯಿ ಕೊಳೆಯೋದು ಸರ್? ಅದು ನಮ್ಗೆ ಅಷ್ಟೊಂದು ಮಳೆ ಆಗಿ ನಮ್ಗೆ ಕಾಯಿ ಕೊಳೆ ಆಗಿಲ್ಲ, ಚೆನ್ನಾಗಿದ್ರು ಅಷ್ಟೊಂದು ನಮ್ಗೆ ಮಲೆನಾಡಲ್ಲಿ ಕಂಟಿನ್ಯೂಸ್ ಮೂರು ತಿಂಗಳ ಮಳೆ ಹಿಡ್ಕೊಬಿಡ್ತದೆ ಆ ಥರ ಇಲ್ಲ. ನಮ್ಗೆ ಮಳೆ ಆದರೂ ಬೆಳಗ್ಗೆ ತುಂಬ ಬಿಸಿಲು ಬಂದ್ಬಿಡ್ತದೆ ಆ ಥರ ನಮ್ಗೆ. ಅದೊಂದು ಅಡ್ವಾಂಟೇಜ್ ಅಂತ ಅನ್ಕೊಂಡೆ, ಮಲೆನಾಡು ಕಡೆ ಹೋದ್ರೆ 50% ಕ್ರಾಪ್ ಅದರಲ್ಲೇ ಹೋಗುತ್ತೆ. ಹಾಂ, ನಮ್ಗೆ ಆ ಥರ ಬರಲ್ಲ, ಆ ಥರ ನಮ್ಗೆ ಬರಲ್ಲ. ಅಷ್ಟೆಲ್ಲ ಮಳೆ ಅಷ್ಟು ಕೊಳೆ ಅಂತದಾಗಲ್ಲ. ಈಗ ಸ್ವಲ್ಪ ಹಲ್ಮಿ ಕುಂಚಗಳು ತೊಂದರೆ ಕೊಡ್ತಾ ಇದೆ. ಏನು ಸರ್ ಹಲ್ಮಿ ಕುಂಚ? ಹಲ್ಮಿ ಕುಂಚ ಅಂದರೆ ಸ್ಕ್ವರೆಲ್ ಅಳಿಲು. ಅಳಿಲು ಅಳಿಲು, ಅದಕ್ಕೆ ನೆಕ್ಸ್ಟ್ ಅದೇ ಬರ್ತಿದ್ದೆ ನಾನು. ಹಾಂ, ಈಗ ರೋಗ ಆಯಿತು, ಕೀಟ ರೋಗದ ನಮ್ಗೆ ತೊಂದರೆ ಇಲ್ಲ, ಕೀಟದ ಜಾಸ್ತಿ, ಕೀಟದ ತೊಂದರೆ ಇಲ್ಲ. ಈ ಅದು ಅಳಿಲ್ದು ಸ್ವಲ್ಪ ತೊಂದರೆ ಕೊಡ್ತಾ ಇದೆ ಅಷ್ಟೇ. ಈಗ ಕಾಯಿ ಕೊರೆಯುತ್ತೆ, ಕಾಯಿ ಬಂದು ಹಸಿನೇ ಕೊರೆದು ಬಿಡ್ತದೆ, ಹಸಿನೇ ಕೊರೀತದೆ, ಒಣಗಿರೋದು ಕೊರೀತದೆ, ಅದರಿಂದ ಬಿತ್ತ ಕೆಳಗಡೆ ಬೀಳಿಸ್ಬಿಡ್ತದೆ. ಆದರೆ ನಾವು ಬಿತ್ತ ತಗೊಬಿಡ್ತೀವಿ ಅದು, ಆದರೆ ಅಲ್ಲಿದ್ದ ಹಣ್ಣಿಂದ ತಗೊಳ್ಳೋಗಿಂತ ಈ ಕೆಳಗಡೆ ಹಾಯಾಗಿಂತ ಸ್ವಲ್ಪ ಒಂದು ಕ್ವಾಲಿಟಿನೂ ಹೋಗುತ್ತೆ, ಆಮೇಲೆ 30% ಬಿತ್ತನೂ ಸಿಕ್ಕಲ್ಲ. 70% ನಮ್ಗೆ ಸಿಗ್ಬೋದು ಈ ಜಮೀನಿಂದ, 30% ನಮ್ಗೆ ಬಿತ್ತನೂ ವೇಸ್ಟ್ ಆಯ್ತಾ ಇದೆ. ಈಗ ಸ್ವಲ್ಪ ಅಳಿಲು ಹೋಗ್ಬಿಟ್ರೆ ಅಲ್ಲ, ಅದು ಕೆಳಗಡೆ ಕೆಡಿ ಚೀಪಿ ಚೀಪಿ ಅದು ಕೆಳಗಡೆ ಆಗ್ಬಿಡ್ತದೆ. ಹೌದು, ವೇಸ್ಟ್ ಆಗುತ್ತೆ ಅದು. ನೀವು ಹೇಳಿದ್ದು ಓಕೆ, ತೂತ್ ಕೊರೆದು ಹೋಗಿ ಚೀಪ್ ಹೊತ್ತಾಕತ್ತೆ, ಅದು ವೇಸ್ಟ್ ಆಗುತ್ತೆ, ಬಿತ್ತ ಕೆಳಗಡೆ ಆಗ್ಬಿಡ್ತದೆ, ತಿನ್ನಲ್ಲ. ಬರೀ ಸ್ವೀಟಿಗೆ ಬರುತ್ತೆ, ಸ್ವೀಟಿಗೆ ಮೇಲ್ಗಡೆ ಅದಕ್ಕೆ ವೈಟ್ ಇದೆಲ್ಲ ಆ ತಿನ್ನಕ್ಕೆ ಮಾತ್ರ ಬರ್ತದೆ. ಹೌದು 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 ಹೌದು. ಸೊ ಅದು ಇದಾಯ್ತು, ಯಾವುದು ಎಲಿ ಇಲ್ಲ, ನಮ್ದು ಎಲ್ಲಿದ ಸಮಸ್ಯೆ ಬೇರೆ ಯಾವುದು ಸಮಸ್ಯೆ ಇಲ್ಲ. ಹಂದಿ ಬರ್ತದೆ, ಹಂದಿದು ಸಮಸ್ಯೆ ಇಲ್ಲ, ಪ್ರಾಣಿ ಪಕ್ಷಿ ಬೇರೆ ಯಾವುದು ಸಮಸ್ಯೆ ಇಲ್ಲ, ಬರೀ ಅಳಿಲು ಮಾತ್ರ ಈಗ ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಸೊ ನಿಮ್ಗೆ ಸದ್ಯಕ್ಕೆ ಅದು ಒಂದೇ, ಅದು ಅಂತ ದೊಡ್ಡ ಪ್ರಾಬ್ಲಮ್ ಆಗಿಲ್ಲ ಅಂದ ಸ್ವಲ್ಪ ಬಿಟ್ಟರೆ ಈ ಭಾಗದಲ್ಲಿ ಮತ್ತೆ ಯಾವುದು ಬೇರೆ ಯಾವುದು ತೊಂದರೆ ಇಲ್ಲ ಸರ್. ಈಗ ನಮಗೆ ವಾಪಸ್ ಇಳುವರಿ ಬಂದರೆ ಬಹುಶಃ ಇದು ವರ್ಷ ಪೂರ್ತಿ ಕೊಡ್ತದೆ. ವರ್ಷ ನಮ್ಗೆ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಒಂದು 3-4 ತಿಂಗಳಿಲ್ಲ ಹೊರತು, ಸುಮ್ಮನೆ ಪರಂಗಿ ಹಣ್ಣು ಮನೇಲಿ ಬಿಡ್ತಾವಲ್ಲ ಆ ಥರ ನಮ್ಗೆ ಬಿಡ್ತಾನೆ ಇರ್ತವೆ, ನಮ್ಗೆ ಬಿಡ್ತಾನೆ ಇರ್ತವೆ. ಮೇಜರ್ ಹಾರ್ವೆಸ್ಟಿಂಗ್ ಸೀಸನ್ ಅಂದರೆ ಸರ್? ಮೇಜರ್ ಅಂದರೆ ಇದು ಇವಾಗ ಅದೇ ಜೂನ್ ಜುಲೈ ಒಂದ್ಸರಿ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ಲಿ ಅದು 3-4 ತಿಂಗಳು ಅದು ಅದು ಸ್ವಿಮ್ಮಿಂಗ್ ಇರ್ತದೆ, ಸ್ವಲ್ಪ ಜಾಸ್ತಿ ಇರ್ತದೆ. ಹೌದು ಸರ್, ನೀವು ಈಗ ಹಾರ್ವೆಸ್ಟ್ ಮಾಡಿದ್ದನ್ನ ಮುಂಚೆ ಎಲ್ಲರೂ ಇವ್ರಿಗೆ ಅಂದ್ರೆ ಯಾವಾಗ ನೀವು ಕ್ಯಾಡ್ಬರಿ ಸರ್ ತಗೊಂಡು ಹೋಗ್ತಿದ್ರು? ಹೌದು. ಈಗ ಅವರಿಗೆ ಕೊಡ್ತೀರಾ? ಈಗ ಅವರೇ ತಗೊಳ್ತಾ ಇದ್ದಾರೆ ಈ ಎಲ್ಲ. ಅವ್ರ ಮನೆ ಮಗಳಿಗೆ ತಗೊಂಡು ಹೋಗ್ತಾರ ನಿಮ್ಮ? ಇಲ್ಲ ಸರ್, ಅವರು ಅದೊಂದು ಕೊರತೆ ಇದೆ. ನಾವು ಫಸ್ಟು ನಾಳೆ ಅವರು ಬಂದು ಚಾಮರಾಜನಗರಕ್ಕೆ ನಮ್ಗೆ ಡೆಲಿವರಿ ಕೊಡಿಸ್ಕೊತಾ ಇದ್ರು. ಅವರು ನಾಳೆ ಅವರು ಅವರು ರಿಟೈರ್ ಅವರು ಏನೋ ಅವರು ಇಲ್ಲ, ಅವ್ರು ಹೋದ್ಮೇಲೆ ಮತ್ತೆ ನಾವು ಫಸ್ಟು ಮಂಗಳೂರಿಗೆ ಕಳಿಸ್ತಾ ಇದ್ವು, ಅಲ್ಲಿಗೆ ಹೋಯ್ತಿತ್ತು. ಈಗ ಒಂದು 4-5 ಜನ ರೈತರು ಸೇರಿ ನಾವು ತಮಿಳ್ನಾಡಿಗೆ ತಮಿಳ್ನಾಡಿಗೆ ಕಳಿಸ್ತಾ ಇದ್ದೀವಿ ಸರ್. ಕ್ಯಾಡ್ಬರೀಸ್ಗೆ ಒಂದು 4 ಜನ ರೈತರು ಸೇರಿ ಒಂದು ಟೆಂಪೋ ಮಾಡಿ ಎಲ್ಲ ಗುಡ್ಡೆ ಮಾಡಿ ಎಲ್ಲ ಬಾಡಿಗೆ ಎಲ್ಲ ಹಂಚಿಕೊಂಡು ಎಲ್ಲ ಈಗ ಅವ್ರಿಗೆ ಕ್ಯಾಡ್ಬರಿ ಅವ್ರಿಗೆ ಕಳಿಸ್ತಾ ಇದ್ದೀವಿ. ಇಲ್ಲಿಲ್ಲ ಅಂದ್ರೂ ತಮಿಳ್ನಾಡ್ದಾಗ ಕಳಿಸ್ಬಹುದು, ಕಳಿಸ್ತೇವೆ ರೈತರಿಗೆ. ಹೌದು, ಬೆಳಕು ಉತ್ತೇಜನ ಮಾಡ್ತಿರೋದೇ ಇವಾಗ ಮಾಡ್ಬೇಕು ನಾಳೆ ಮಾಡ್ಬೇಕು ಅನ್ನಂಗ ಇಲ್ಲ. ಇಲ್ಲ, ನೀವು ಚೆನ್ನಾಗಿ ಫರ್ಮೆಂಟ್ ಮಾಡಿ ಕರೆಕ್ಟ್ ಆಗಿ ಬೇಕಾದ್ರೆ ಮಾಡಿ. ಹೌದು, ನಾವು ಈಗ ಈ ಕೋಕೋ ನಾವು ಹಾರ್ವೆಸ್ಟ್ ಮಾಡಿ ಅದು ಡ್ರೈ ಮಾಡಿ ಮಡಿಕೊಂಡ್ರೆ ಒಂದು ವರ್ಷನೂ ಮಡಿಕೋಬಹುದು. ಈಗ ಯಾವ ತರ ಬೇರೆ ಡ್ರೈ ಕ್ರಾಪ್ಸ್ ನಾವು ಮಡಿಕತೀವಿ ಅರಿಶಿನ ಅದು ಇದು ಅಂತ ಮಡಿಕತೀವಿ, ಆ ತರ ಫರ್ಮೆಂಟೇಷನ್ ಮಾಡಿ ಡ್ರೈ ಮಾಡಿ ಮಡಿಕೊಂಡ್ರೆ ಒಂದು ವರ್ಷ ಮಡಿಕೊಂಡ್ರು ಇದು ಏನು ತೊಂದರೆ ಆಗಲ್ಲ. ಅವರು ನಮ್ಗೆ ಯಾವಾಗ ಸೆಟಪ್ ಆಗುತ್ತೆ ಅವಾಗ ನಾವು ಅಲ್ಲಿಗೆ ಕಳಿಸ್ತೀವಿ. ಅವ್ರು ಇವತ್ತು ಕಳಿಸ್ತಾರೆ, ನಾಳೆ ನಮ್ಮ ಹೆಸರಿಗೆ ಚೆಕ್ ಹಾಕ್ಬಿಡ್ತಾರೆ, ತೊಂದರೆ ಇಲ್ಲ. ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಗ್ರೀನ್ ಪ್ರೋ ಪಾಲಿಹೌಸ್ಗಳಿಗೆ ಏಷ್ಯಾದ ಏಕೈಕ 7-ಲೇಯರ್ ಪಾಲಿಫಿಲ್ಮ್.
ಬಹುಬೆಳೆ ಬಳಕೆಯ ಏಷ್ಯಾದ ಪ್ರಥಮ ಸೆವೆನ್ ಲೇಯರ್ ಮಲ್ಚ್ ಫಿಲ್ಮ್. ನರ್ಸರಿ ಶೇಡ್ ಹೌಸ್ಗಳಿಗೆ ಬಲಿಷ್ಠ ಶೇಡ್ ನೆಟ್. ಕಳೆಗಳಿಂದ ರಕ್ಷಣೆಗೆ ಗ್ರೀನ್ ಪ್ರೋ ವೀಡ್ ಮ್ಯಾಟ್, ಗ್ರೀನ್ ಪ್ರೋ 40 ಮೆಶ್ ಇನ್ಸೆಕ್ಟ್ ನೆಟ್, ಗ್ರೀನ್ ಪ್ರೋ ಟಫ್ ಮ್ಯಾಟ್ ಪಾಂಡ್ ಲೈನರ್ ಮತ್ತು ಬಯೋಫ್ಲಾಕ್ ಟ್ಯಾಂಕ್ ಲೈನರ್, ಸುಲಭ ಬಳಕೆಯ ಗ್ರೀನ್ ಪ್ರೋ ಫ್ಲೆಕ್ಸಿ ಟ್ಯಾಂಕ್. For the first time you kissed. For the first time you stood up. The first time you accepted yourself. For your every first in life, Camco Chocolates. ಸರ್ ಹೌದು, ನಿಮ್ಗೆ ಈಗ ಅಂದಾಜು ಅಂತ ಒಂದು ಇರತ್ತೆ, ಒಂದು ಒಂದು ಮರದಲ್ಲಿ ನಿಮ್ದು ಎಷ್ಟು ಕೆ ಜಿ ಡ್ರೈ ಬೀನ್ಸ್ ತೆಗಿತಾ ಇದೆ? ಡ್ರೈ ಬೀನ್ಸು ಅದೇ ಸರ್, ಈಗ ಟೋಟಲ್ ಆಗಿ ಎಷ್ಟು ಬರುತ್ತೆ ಡ್ರೈ? ಒಂದು 700 ಮರ ಇದೆ ಸರ್. 700 ಮರ ಇದೆ, ಎರಡು ಎಕರೆಯಲ್ಲಿ ಎಷ್ಟು ಆದಾಯ ಬಂತು? ಆದಾಯ ಮಾತ್ರ 2-2.5 ಬರ್ತಾ ಇದೆ. 2-2.5 ಲಕ್ಷ ರೂಪಾಯಿ ಬರೀ ಕೋಕೋಲ್ಲಿ ಮಾತ್ರ. ಅಂದ್ರೆ ಆಲ್ಮೋಸ್ಟ್ 1 ಎಕರೆ 1 ಲಕ್ಷಕ್ಕಿಂತ ಜಾಸ್ತಿ ತೆಗಿತಾ ಇದೆ ಬರ್ತಾ ಇದೆ ಕೋಕೋದಲ್ಲಿ ಮಾತ್ರ. ತೆಂಗಿಂದು ತೆಂಗು ಬಿಟ್ಟು ಅಡಕೆ ಬಿಟ್ಟು ಬೇರೆ ನಮ್ ಕೋಕೋಗ್ ಮಾತ್ರ 2 ಲಕ್ಷ ಕನ್ಫರ್ಮ್ ಸರ್. ಯಾಕಂದ್ರೆ ನಾವು ಹೇಳ್ತಿದ್ವಿ, ನೋಡ್ಕೊಂಡು ಹೇಳ್ತಿದ್ವಿ, ಇಲ್ಲ ರೈತರು 1 ಎಕರೆಲ್ಲಿ 1 ಲಕ್ಷ ತೆಗಿಬಹುದು ಕೊಪ್ಪದಲ್ಲಿ. ನೀವು ತೆಗ್ದಿದ್ದೀರಿ ಉದಾಹರಣೆ? ನಮ್ದು 1 ಲಕ್ಷ ಇವತ್ತಿಂದಿಲ್ಲ, 16 ವರ್ಷದಿಂದ ನಮ್ಗೆ ಬರ್ತಾ ಇದೆ. 1 ಲಕ್ಷ ಬರ್ತಾ ಇದೆ 1 ಎಕರೆಗೆ. ಹೌದು ಸರ್, ನನಗೆ ಇದೊಂದು ಪ್ರಶ್ನೆ, 25 ವರ್ಷ ಬೆಳೆದಿದ್ರಲ್ಲ, ಅದಕ್ಕೆ ಕೋಕೋ ಮರ ಸರಿಯಾಗಿ ಕರೆಕ್ಟ್ ಆಗಿ ಅದಕ್ಕೆ ಎಷ್ಟು ಪೊಟೆನ್ಶಿಯಲ್ ಇದೆಯೋ ಅಷ್ಟು ಇಳುವರಿ ಕೊಡೋಕ್ಕೆ ಎಷ್ಟು ವರ್ಷ ಬೇಕು, ಎಷ್ಟು ವರ್ಷದಿಂದ ಶುರು ಮಾಡುತ್ತೆ ಅಂತ? 5 ವರ್ಷಕ್ಕೆ ಅದು ಒಳ್ಳೆ ಕರೆಕ್ಟ್ ಆಗಿ ಬಂದ್ಬಿಡ್ತದೆ. 5 ವರ್ಷಕ್ಕೆ ಸರಿಯಾಗಿ ರೀತಿ ನೋಡ್ಕೊಂಡ್ರೆ ತುಂಬ ಬಿಡ್ತವೆ. ಆವಾಗ ಅದಕ್ಕೆ ಒಳ್ಳೆ ಯೌವನ ಇರ್ತದೆ, 5 ವರ್ಷಕ್ಕೆ ತುಂಬ ಬಿಡ್ತವೆ. ಈಗ ಅಷ್ಟೇ ಬಿಡ್ತಾ ಇದೆ ಈಗ ಅಂದ್ರೆ ಆವಾಗ ಸೊಸಿ, ಆವಾಗ ಇದಕ್ಕೆ ಹೋಲಿಸ್ರೆ ಸೊಸಿ ತುಂಬ ಚಿಕ್ಕದಿತ್ತು, ತುಂಬ ಬಿಡ್ತಾ ಇತ್ತು, ಅದಕ್ಕೆ ಒಳ್ಳೆ ಬಂದ ಪ್ರಾಯ ಅಂತಾರ ಬಿಡ್ತಿತ್ತು. ಈಗ ಸೊಸಿ ದೊಡ್ಡದಾಗಿದೆ, ಆವರೇಜ್ ತಗೊಂಡ್ರೆ ಅಷ್ಟು ಬರ್ತಾ ಇದೆ, ಅಷ್ಟೇ ಬರ್ತಾ ಇದೆ ತೊಂದರೆ. ಸರ್ ಇದೊಂದು 20 ವರ್ಷ ತೆಗೆದಾಕ್ಬಿಡೋದೇನೋ ಗಿಡ ಅನ್ನೋ? ಇಲ್ಲ ಬರ್ತಾ ಇದೆ. ಆಮೇಲೆ ನೀವು ಮಾತಾಡ್ತಾ ಅಂದ್ರಿ ಸರ್, ಸರಿಯಾಗಿ ನೋಡ್ಕೊಂಡ್ರೆ ಅಷ್ಟು ಬಿಡತ್ತೆ. ಸರಿಯಾಗಿ ನೋಡ್ಕೊಳ್ಳೋದಂದ್ರೆ ಏನೇನು ಸರಿಯಾಗಿ ನೋಡ್ಕೊ? ಪಟ್ಟಿ ಮಾಡ್ರಿ ಅಂತ. ನೀರು ಬಿಡ್ಬೇಕು, ಗೊಬ್ಬರ ಹಾಕ್ಬೇಕು, ಪ್ರೂನಿಂಗ್ ಮಾಡ್ಬೇಕು, ಅದೇ ಇನ್ನೇನು ಬೇರೆ ಅಂತ ಮೇನ್ ಹಾರ್ವೆಸ್ಟ್ ಮಾಡ್ಬೇಕು, ಗೊಬ್ಬರ ಹಾಕ್ಬೇಕು, ನೀರು ಮುಖ್ಯ, ನೀರು ಬಿಡ್ಬೇಕು. ಹೌದು ಸರ್, ನೀವು ಅವಾಗ ಲಾಭದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಆಲ್ಮೋಸ್ಟ್ ಆಲ್ ನಾನು ಸುಮಾರು ವರ್ಷದಿಂದ 1 ಎಕರೆಗಿಂತ 1 ಲಕ್ಷಕ್ಕಿಂತ ಜಾಸ್ತಿ ತೆಗಿತಾನೆ ಇದ್ದೀನಿ. ಹೌದು, ಖರ್ಚು ಎಷ್ಟು ಬರುತ್ತೆ ಸರ್ ಇದರಲ್ಲಿ? ಸರ್ ಇದಕ್ಕೆ ನಾವು ಏನು ಇದಕ್ಕೋಸ್ಕರ ನಾವು ಪರ್ಟಿಕ್ಯುಲರ್ ಆಗ ನಾವು ಏನು ಖರ್ಚೆ ಮಾಡಲ್ಲ. ನಾವು ಸೋಫಾರು ಈಗ ತೆಂಗು ಅಡಕೆ ಇದೆ, ತೆಂಗು ಅಡಕೆಗೆ ಗೊಬ್ಬರ ಹಾಕ್ತೀವಿ, ನೀರು ಬಿಡ್ತೀವಿ, ಅದ್ರ ಜೊತೆಗೆ ಇದು ನೀರು ಕುಡ್ಕೊಬಿಡ್ತದೆ, ಗೊಬ್ಬರನೂ ಹಾಕ್ತೀವಿ ಅಷ್ಟೇ. ಇದಕ್ಕೆ ನಾವು ಬೇರೆ ಪೆಸ್ಟಿಸೈಡು ಏನೋ ನಾವು ಖರ್ಚು ಅನ್ನೋದಾದ್ರೆ ಇದಕ್ಕೆ ಪ್ರೂನಿಂಗ್ ಮಾಡ್ತೀವಿ ಅಲ್ಲ, ಅದು ಎಷ್ಟು ಸ್ವಲ್ಪ ಮೈನರ್ ದುಡ್ಡು, ಅದೇನು ತೊಂದರೆ ಇಲ್ಲ. ದುಡ್ಡು ಇದಕ್ಕೆ ಹೇಳಬೇಕು ಅಂದರೆ ಪೆಸ್ಟಿಸೈಡು ಇಲ್ಲ, ಅಪಾರ ಅಂಗಡಿ ಗೊಬ್ಬರನೂ ಜಾಸ್ತಿ ಕೊಡಲ್ಲ, ರೋಗ ಕ್ರಿಮಿ ಕಾಟಗಳು ಯಾವುದು ಜಾಸ್ತಿ ಇಲ್ಲ. ಅದೇ ನಾವು ಮೇನ್ ಖರ್ಚು ಅಂದ್ರೆ ಪ್ರೂನಿಂಗ್ ಮಾಡೋದೊಂದು ಇದೆ, ಪ್ರೂನಿಂಗ್ ಅದು ಸ್ವಲ್ಪ ಸರ್ ಒಂದು 8-10 ಲೇಬರ್ ಬಂದ್ರೆ ಎಲ್ಲ ಕ್ಲೋಸ್ ಆಗ್ಬಿಡ್ತದೆ 2 ಎಕರೆಗೆ, ತೊಂದರೆ ಇಲ್ಲ. ಹಂಗ್ ನೋಡಿದ್ರೆ ನೀವು ಅವಾಗ ಆಕ್ಚುಲಿ ಹೇಳಿದ್ 1 ಲಕ್ಷ ರೂಪಾಯಿ ಲಾಭ ಅಂತಾನೆ ನೋಡಿದ್ರಲ್ವಾ? ಅದು ನಾವು ಹೇಳಿದ್ರೆ ಇದು ಕೋಕೋಲಿ 10% ಖರ್ಚು, 90% ಲಾಭ ಇದೆ. 90% ಲಾಭ, ಹೌದೌದು. ಸರ್ ಈಗ ಹಂಗ್ ನೋಡಿದ್ರೆ ಕೋಕೋ ನೀವು 25 ವರ್ಷದಿಂದ ಹಾಕ್ತಾ ಬಂದಿದ್ರಿ, ಈಗ ಕರೆಂಟ್ ಆಗಿ ರೇಟ್ ಎಷ್ಟಿದೆ ಸರ್ 1 ಕೆಜಿಗೆ? ಸರ್ ಇವಾಗ 180 ಇದೆ, 180, 170, 160, ಒಂದು 20 ರುಪೀಸ್ ಫ್ಲಕ್ಚುಯೇಷನ್ ಆಗುತ್ತೆ. ನಾವು ಸ್ಟಾರ್ಟಿಂಗ್ ಮಾಡಿದಾಗ ಸರ್ ಇದು 100 ರುಪೀಸ್ ಇತ್ತು ಫಸ್ಟು ಡ್ರೈ, ಆಮೇಲೆ ಸ್ವಲ್ಪ ಒಂದು 2-3 ವರ್ಷದಲ್ಲೇ 150 ಆಯಿತು. ಈ 150 ಆದ್ಮೇಲಂತೂ 16 ವರ್ಷದಿಂದ ಒಂದು 10-15 ವರ್ಷದಿಂದ ನಮ್ಗೆ ಇದು ರೇಟು ನಮ್ಗೆ ಜಂಪ್ ಆಗ್ನೇ ಇಲ್ಲ. ಅಷ್ಟೇ ಇತ್ತು, 150, 160 ಅಷ್ಟೇ ಇದೆ. ಈಗ ಬೇರೆ ಖರ್ಚುಗಳೆಲ್ಲ ಸಿಕ್ಕಾಪಟ್ಟೆ ಆಗಿದೆ, ಯಾವುದೇ ಪದಾರ್ಥ ರೇಟ್ ಅಷ್ಟೇ ಇದೆ, ಬಟ್ ಉಳಿದ ರೇಟ್ ಜಾಸ್ತಿ, ತುಂಬ ಜಾಸ್ತಿ ಆಗಿದೆ. ಈಗ ನಮ್ಮ ಲೇಬರ್ ಆಗಲಿ, ನಮ್ಮ ಗೊಬ್ಬರನೇ ಆಗಲಿ, ನಮ್ಮ ಜಮೀನು ಖರ್ಚಾಗಲಿ, ಒಂದು ಪಂಪ್ ಸೆಟ್ಟು ಸುಟ್ಟೋದ್ರು, ಈಗ ನೀರು ಬೀಳಲೇಬೇಕಲ್ಲ, ಒಂದು ಪಂಪ್ ಸೆಟ್ ಸುಟ್ಟದೆ. ಈಗ ಲೇಬರ್ಗೆ ಮೊದಲು 1,000 ಇತ್ತು, ಈಗ 10,000 ಸಂಬಳ ಆಗಿದೆ,
ಈ ಗೊಬ್ಬರ 1,000 ಇತ್ತು ಒಂದು ಟ್ರ್ಯಾಕ್ಟರ್ಗೆ, ಈಗ 3,000 ಆಗಿದೆ. ತುಂಬಾ ತುಂಬಾ ಎಲ್ಲ 1:3, 1:4, 1:2 ಎಲ್ಲ ಮೇಲೋಟೋಗಿದೆ. ಆದ್ರೆ ನಮ್ಗೆ ಕೋಕೋ ಕಂಪನಿಯಿಂದ ನಮ್ಗೆ ಏನು ಕೊರತೆ ಅಂದರೆ ರೈಟು ಏನೂ ಆಗಲಿಲ್ಲ. ಇನ್ನೊಂದು ಉದಾಹರಣೆ, ಒಂದು 10 ವರ್ಷದ ಹಿಂದೆ ಒಂದು ಚಾಕ್ಲೇಟು 5 ರೂಪಾಯಿ ಇತ್ತು, 5 ರೂಪಾಯಿ ಆಗಿದೆ, ಈಗ 50 ಆಗಿದೆ. ಅವ್ರದ್ದು 9 ಪಟ್ಟು ಅವ್ರು ಜಾಸ್ತಿ ಮಾಡ್ಕೊಂಡಿದ್ದಾರೆ. ನಮ್ಮದು ನಮ್ಗೆ ಇನ್ನೂ ನಮ್ಗೆ ಒಂದು ಕೊರತೆ, ಅವ್ರಿಗೆ ಒಂದು ರಿಕ್ವೆಸ್ಟು, ನಮ್ಗೆ ಇನ್ನೂ ಅವರು ಆ ಲೆವೆಲ್ಲೇ ಮಡಗಿದ್ದಾರೆ. ಅದೊಂದು ಅವ್ರಿಗೆ ರಿಕ್ವೆಸ್ಟ್ ಅಂದರೆ ಸ್ವಲ್ಪ ರೇಟು ಇನ್ಕ್ರೀಸ್ ಮಾಡಿ ಕೊಡಿ ಅಂತ ಒಂದು. ಈಗ ಇನ್ನೊಂದು ಉದಾಹರಣೆ ಅಂದರೆ ಚಾಕ್ಲೇಟ್ ಇಂಡಿಯಾ ಆಗ್ಬಿಟ್ಟಿದೆ. ಯಾರೇ ದೊಡ್ಡವರು ಚಿಕ್ಕವರು ಚಾಕ್ಲೇಟ್ ಇಲ್ಲದೆ ಒಂಥರ ಬದುಕದೇ ಇಲ್ಲ. ಏನೇ ಒಂದು ಮಗು ಹತ್ರುವ ಚಾಕ್ಲೇಟ್ ಕೊಟ್ಟರೆ ಮಗು ಅಳದ್ ನಿಲ್ಲಿಸ್ಬಿಡ್ತಾರೆ. ಈ ಕೋಕೋಗೆ ಮತ್ತೇನೋ ಆಯ್ತು, ಡಿಮ್ಯಾಂಡ್ ಕಡಿಮೆ ಆಯ್ತು ಅನ್ನಂಗಿಲ್ಲ, ಡಿಮ್ಯಾಂಡ್ ಜಾಸ್ತಿ ಆಗ್ತದೆ, ಡಿಮ್ಯಾಂಡ್ ಜಾಸ್ತಿನೇ ಆಗಿದೆ, ಜಾಸ್ತಿನೇ ಆಗಿದೆ. ಈಗ ಒಂದು 10 ವರ್ಷಕ್ಕೆ ಈ ವರ್ಷಕ್ಕೆ ಚಾಕ್ಲೇಟ್ ಬೆಲೆ ಹೋಲಿಸ್ತಾರೆ, 1:10 ಆಗಿಬಿಟ್ಟಿದೆ. ಆದರೆ ನಮ್ಗೆ ಆಮೇಲೆ ಅವ್ರು ಏನು ಹೇಳ್ತಾರೆ ಕಂಪ್ನಿಯವರು, ಇದರಿಂದಲೇ ಮೇಜರ್ ಚಾಕ್ಲೇಟ್ ಆಗೋದು ಈ ಕೋಕೋಯಿಂದಲೇ ಅಂತ ಹೇಳ್ತಾರೆ. ಆ ಥರ ಪರಿಸ್ಥಿತಿ ಇದ್ದಾಗ ಅವರು ಹಂಟಿದ್ರು ನಮ್ಗೆ ಸಿಪ್ಪೆ ಅವರು ತಿನ್ನಿಸ್ಬೇಕಾಯ್ತು, ಸ್ವಲ್ಪ ರೈಸ್ ಮಾಡಿಕೊಡ್ಬೇಕಾಯ್ತು. ಅದೊಂದು ಸ್ವಲ್ಪ ರಿಕ್ವೆಸ್ಟು ಸ್ವಲ್ಪ ಜಾಸ್ತಿ ಮಾಡಿದ್ರೆ ರೈತರಿಗೆ ಇನ್ನೂ ಅನುಕೂಲ ಆಗುತ್ತೆ, ಹಾಕಕ್ಕೂ ಇಚ್ಛೆ ಪಡ್ತಾರೆ. ಹೌದು ಇಚ್ಛೆ. ಹೌದು ಸರ್, ನೀವು ಫಸ್ಟ್ ಇಂದಾನು ಇಲ್ಲಿ ತನಕನು ಡ್ರೈ ಬೀನ್ಸೇ ಮಾಡ್ತಾ ಇದೀರಲ್ಲ? ಡ್ರೈ ಬೀನ್ಸ್. ಯಾಕಂದ್ರೆ ಮುಂಚೆ ಎಲ್ಲ ಪಾಪ ಅವರು ಹಸಿ ಬೀನ್ಸ್ ತಗೊಂಡೋಗ ಅವಾಗ ಅವಾಗ ಕಡಿಮೆ ಇತ್ತಲ್ಲ, ಒಂದು 10 ಕೆಜಿ 15 ಕೆಜಿ 20 ಕೆಜಿ ವರೆಗೆ ಹಸಿ ತಗೊಂಡ್ರು. ಈಗ ನಮ್ದು ಬಲಕ್ಕೂ ಒಂದು ಸರಿ ಎತ್ತರ ಒಂದು 300-200 ಕೆಜಿ ಆದಾಗ ಅದೆಲ್ಲ ಎಲ್ಲಿ ಹೊತ್ಕೊಂಡು ಹೋಗೋದು ಅಂತ ಅದನ್ನ ನಾವು ಡ್ರೈನೇ ಮಾಡ್ತೇವೆ. ಡ್ರೈನೇ ಮಾಡ್ತೀರಾ? ಹೌದು. ಅಂದಾಜೆ ಎಷ್ಟು ಬರುತ್ತೆ, ಎಷ್ಟು ಕೆಜಿ ಬರುತ್ತೆ ನಿಮ್ಗೆ ಟೋಟಲ್ ಆಗಿ ಅಷ್ಟು ಸೇರಿದ್ರೆ ಸರ್? ಒಂದು ಸರಿ ಸೇರಿದ್ರೆ ನಮ್ಮದು 500 ಕೆಜಿ 600 ಕೆಜಿ 500-600 ಕೆಜಿ ಹಾಂ ಕೆಜಿ ಬರ್ತದೆ ಸರ್. ಕೆಜಿ 200 ಅಂತಂದ್ರೆ ಆಯ್ತು. ಹೌದು, 700-800 ಕೆಜಿ ಒಂದು 7 ಸರಿ ಆಗ್ಬಿಟ್ರುವ 1 ಟನ್ ಆಗ್ಬಿಟ್ರುವ 180 ಆಗ್ಬಿಡ್ತು. 180 ಆಗ್ಬಿಡ್ತು. 500-500 ಕೆಜಿ ನಾನು ಈ 7 ಸರಿ ಆರಾಮಾಗಿ ಕೊಡ್ತಾ ಇದ್ದೀನಿ. ಒಟ್ಟು ಒಂದು ಕೊಯ್ಲಲ್ಲಿ ಒಂದು 500 ಕೆಜಿ 500 ಕೆಜಿ ಬರುತ್ತೆ. ಒಂದು 2 ಮಂತ್ಸ್ಲಿ 500 ಕೆಜಿ ಸೇರ್ಕೊಬಿಡ್ತದೆ. ಹಾಗೆ ಆ ಥರ ಬಿಡುತ್ತೆ. ನಾನು ಈಗ ಇದಕ್ಕೆ ಬರ್ತೇನೆ ಸರ್. ಅವಾಗ ಅಂದ್ರೆ ನೀವು 4-5 ರೈತರು ಸೇರ್ ಮಾಡ್ತಾ ಇದ್ದೀರಿ? ಹೌದು ಹೌದು. ಮಾರೋದೆಲ್ಲರೂ ಸೊ 4-5 ರೈತರು ನಿಮ್ ಜೊತೆ ಮುಂಚೆನೂ ಬಂದವರೇ? ಹೌದು, ಬಂದಿದ್ದಾರೆ. ನಿಮ್ ನೋಡ್ ಹಾಕೊಂಡವ್ರೆ? ಹೌದು ಹೌದು. ಅದನ್ನ ನಿಮ್ಮನ್ನ ನೋಡಿ ಬೇರೆ ಕಡೆ ಬೇರೆಯವ್ರು ಹಾಕಿಲ್ವಾ? ಯಾಕಂದ್ರೆ ಈ ಕಡೆ ಎಲ್ಲ ತೆಂಗಿನ ತೋಟ ಜಾಸ್ತಿ ಅಲ್ವಾ, ಅದಕ್ಕೆ ಕೇಳಿದೆ. ಹಾಕಿದ್ದಾರೆ ಅವರು ತೆಂಗಿನ ಸರ್, ಅಂತ ಏನು ತೆಂಗಿನ ತೋಟ ಜಾಸ್ತಿ ಇಲ್ಲ, ಸ್ವಲ್ಪ ಅಡಕೆ ಹಾಕೊಂಡಿದ್ದಾರೆ ಜನ. ಬೇರೆ ಸ್ವಲ್ಪ ಮರ ಬೀಸ್ ಬೀಸಕ್ಕೆ ಹಾಕೊಂಡು ಒಳಗಡೆ ಇಂಟರ್ ಕ್ರಾಪ್ ಅರಶಿನ ಬಾಳೆ ಹಾಕತ್ತಾರೆ. ಕೋಕೋಗೆ ಸ್ವಲ್ಪ ಕಡಿಮೆ ಹೋಗಿಲ್ಲ. ಎಲ್ಲ ರೈತರಿಗೂ ಒಂದು ಸ್ವಲ್ಪ ಇದು ಕೋಕೋ ಅಷ್ಟು ಗೊತ್ತಿಲ್ಲ ಹಿಂಜರಿಕೆ. ಹೌದು, ಅದಕ್ಕೆ ನಿಮ್ಮ ಹತ್ರ ಬಂದಿದೀವಿ ಎಲ್ಲ ರೀತಿ. ಹೌದು. ಸೊ ಕೋಕೋ ಬೆಳೆ ಎಲ್ಲ ಕಡೆನೂ ಬೆಳಿಬಹುದಾ? ನೀರನ್ನು ಚೆನ್ನಾಗಿದೆ ಅಂತ ಸರ್, ನಮ್ಮ ಚಾಮರಾಜನಗರ ಡಿಸ್ಟಿಕ್ ಆರಾಮಾಗಿ ಬೆಳಿಬಹುದು ಸರ್. ತೊಂದರೆ ಬೇರೆ ಕಡೆ ಜಾಸ್ತಿ ನಂಗೆ ಗೊತ್ತಿಲ್ಲ, ಚಾಮರಾಜನಗರದಲ್ಲಿ ಅಂತ ಆರಾಮಾಗಿ ನಮ್ಮ ಡಿಸ್ಟಿಕ್ಕು ನನಗೆ ಗೊತ್ತಾಯ್ತು. ವಾತಾವರಣ ಏನೇ ಆಗಲಿ ನಮ್ಗೆ ತುಂಬ ಸೂಕ್ತ ಇದೆ ಸರ್. ಅಕಸ್ಮಾತ್ ಏನಾದ್ರು ಬೇರೆ ರೈತರು ಯಾರಾದರೂ ಬಂದು ನಿಮ್ಮ ಹತ್ರ ಈ ಬೆಳೆ ಬಗ್ಗೆ ನೋಡಬೇಕು ಅಂದ್ರೆ ನಿಮ್ಮ ಅವರಿಗೂ ಎಲ್ಲ ಮಾಹಿತಿ ಕೊಡಕ್ಕೆ ತಯಾರಿದೆ? ಅವು ಆರಾಮ. 100% ಒಟ್ಟಿನಲ್ಲಿ ನೀವು ಇಲ್ಲೂ ಹಾಕಿದಿರಿ, ಇಲ್ಲೂ ಖುಷಿ ಇದೆ. ಈಗ ಮತ್ತೆ ಏನ್ರಿ ಅಕಸ್ಮಾತ್ ಸರ್, ಇನ್ನು ಸ್ವಲ್ಪ ದೊಡ್ಡಾಗ್ಲಿ ಅಂತ ಕಾಯ್ತಾ ಅಲ್ಲೂ ಕೂಡ ನಾವು ಕೋಕೋ ಹಾಕ್ತೀನಿ ಅಂತ. ಹೌದು, ಫಿಕ್ಸ್ ಅದೀವಿ. ಹೌದು ಸರ್. ಹೌದು, ಕೋಕೋ ಬಿಡೋದಿಲ್ಲ. ಇಲ್ಲ ಬಿಡಲ್ಲ. ಅದ್ರ ಜೊತೆ ಇದು ಯಾವ ತರ ಜಸ್ಟ್ ಲೈಕ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತರ ಆಗ್ಬಿಟ್ಟಿದೆ ಕೋಕೋ, ತುಂಬಾ ಹೊಂದ್ಕೊಂಡಿದೆ. ಸರ್, ನಾವು ನಿಮ್ಮ ಹತ್ರ ಬಂದಿದ್ದೆ ಅದಕ್ಕಾಗಿತ್ತು. ಅದೇನಪ್ಪ ಅಂತಂದರೆ, ಈ ನಾವು ಎಲ್ಲ ಕಡೆ ಎಲ್ಲೆಲ್ಲ ರೈತರದ್ದು ಹಿಡ್ಕೊಂಡು ಹಿಂಗೆ ಹಿಂಗೆ ಎಲ್ಲ ಭಾಗದ್ದು ರೈತರನ್ನ ಹುಡ್ಕೊಂಡು ಕೋಕೋ ಬರತ್ತೆ ಅಂತ ಉಳಿದಿರೋ ರೈತರಿಗೆ ತೋರ್ಸಕ್ಕೆ ಹೋಗಿದ್ದೀವಿ. ಬರೀ ಕೋಕೋ ಬರತ್ತೆ ಅಂತ ಅನ್ನೋದನ್ನೆಲ್ಲ, ಕೋಕೋದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಲಾಭ ಐತೋ ಇಲ್ಲೋ ಏನು. ಆ ಸರ್, ಈ ಒಂದು 20 ವರ್ಷದಿಂದ ಹಾಕಿಬಿಟ್ಟಿದ್ದೆ, ಈಗ ಬೇಡ ಸರ್ ಮತ್ತೆ ನಾನು ಅಂತ ಹೇಳ್ತಾರೇನೋ ಅಂತ ಅಂದ್ಕೊಂಡು ಅದನ್ನು ಕೇಳೋದು. ಈಗ ಮತ್ತೆ ಅದು ಹೋಗ್ತೀರ ಅಂದ್ಕೊಂಡು ಅವೆಲ್ಲ ವಿಷಯನ ನಿಮ್ಮ ಹತ್ರದಿಂದ ಕೇಳಿ ಬೇರೆ ರೈತರಿಗೆ ತೋರಿಸ್ಬೇಕು ಅಂತ ಬಂದ್ವಿ. ನಮಗೆ ನೀವು ಎಲ್ಲ ಮಾಹಿತಿಗಳನ್ನು ಕೊಟ್ಟರೆ ನೇರ ನೇರ, ಸರ್ ಇದು ಹಿಂಗಿದೆ, ಇದು ಸರಿ, ಇದು ಹಿಂಗಿದೆ ಅಂತ ಕರೆಕ್ಟಾಗಿ ಕೊಟ್ರಿ. ಯಾವುದೇ ಒಂದು ಹಿಂಗೆ ಅಡ್ಗೊಡೆ ಮೇಲೆ ದೀಪ ಇಟ್ಟಂತ ಮಾತಿಲ್ಲ. ಸೊ ಈ ನಮ್ಮ ಕಾರ್ಯಕ್ರಮದಿಂದ ಭಾಳಷ್ಟು ಜನರಿಗೆ ರೈತರಿಗೆ ಸಹಾಯ ಆಗತ್ತೆ ಅಂತ ಭಾವಿಸ್ತೀನಿ. ಸೊ ಆ ರೈತರ ಪರವಾಗಿ ನಮ್ಮ ಟಿವಿ ವಾಹಿನಿಯ ಪರವಾಗಿ ಸರ್ ಧನ್ಯವಾದಗಳು ಸರ್. ಓಕೆ, ಧನ್ಯವಾದ ಸರ್. ಇಷ್ಟೊತ್ತು ನಾವು ಸೈಯದ್ ಹೈದರ್ ಅವರನ್ನ ಮಾತಾಡಿಸ್ತಾ ಇದ್ವಿ ಆಗಿತ್ತು. ಅವರ ಈ ತೋಟ ನಮಗೊಂದು ಐಡಿಯಲ್ ತೋಟ ಅಂತ ಅನ್ಬೋದು. ಯಾಕೆ ಅಂತಂದರೆ, ನಾವು ಹೇಳ್ತೀವಿ ಕೋಕೋ 30 ಅಡಿಗಿಂತ ಜಾಸ್ತಿ ತೆಂಗಿನ ಮರ ಇದ್ದರೆ ಕೋಕೋ ಜಿಗ್ಜ್ಯಾಗಲ್ಲಿ 2 ಸಲ ಹಾಕಿ ಅಂತ ಅವ್ರು ಹಾಕಿದ್ದಾರೆ. ಒಳ್ಳೆ ಕರೆಕ್ಟಾಗಿ ಪ್ರೂನಿಂಗ್ ಮಾಡಿದ್ದಾರೆ, 25 ವರ್ಷದಿಂದ ಒಳ್ಳೆ ಲಾಭನ ಪಡ್ಕೊತಾ ಇದ್ದಾರೆ. ಅವ್ರು ಹೇಳ್ತಿದ್ರಲ್ಲ ಕೋಕೋ ನಮ್ಮದು ಕುಟುಂಬದ ಒಂದು ಅವಿಭಾಜ್ಯ ಹಂಗಾಗ್ಬಿಟ್ಟಿದೆ ಅಂತ. ಅಷ್ಟು ಒಳ್ಳೆ ರೀತಿಯಲ್ಲಿ ಕೋಕೋ ಬೆಳೆಸಿ ಲಾಭವನ್ನು ಕಂಡುಕೊಂಡಿದ್ದಾರೆ. ಎಕರೆಗೆ 100,000 ಜಾಸ್ತಿ ಆದಾಯವನ್ನು ಪಡ್ಕೊಂಡಿದ್ದಾರೆ. ನಾವು ಹೇಳ್ತಿದ್ವಿ ಕೋಕೋದಲ್ಲಿ ಜಾಸ್ತಿ 100,000 ಜಾಸ್ತಿ ಆದಾಯ ಬರುತ್ತೆ ಅಂತ, ಅದಕ್ಕೆ ನಿದರ್ಶನ ಅಂತ ಅಂದ್ಕೊಂಡು ಅವರು ಇವತ್ತು ನಮಗೆ ಹೇಳಿದ್ರಾಗಿತ್ತು. ಎಲ್ಲ ಮಾತುಗಳು ನೇರ ನೇರವಾಗಿ ಆಡಿದ್ದಾರೆ. ಯಾವುದೇ ಒಂದನ್ನು ಸರ್ ಹಿಂಗಾಗ್ಬೋದು ಹಂಗಾಗ್ಬೋದು ಅಂತಿಲ್ಲ, ಅದು ಹೀಗೆ ಹೀಗೆ ಹಾಗಾಗೆ ಅಂತ ಅಂದ್ಕೊಂಡು
ಈ ಅವರು ಈಗ ರೇಟ್ ಕಡಿಮೆ ಆಗೋದ್ರಿಂದ ಸಮಸ್ಯೆ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಸೊ ಇವತ್ತಿನ ಈ ಕಾರ್ಯಕ್ರಮ ನಿಮಗೆ ಬಹಳಷ್ಟು ಮಾಹಿತಿಯನ್ನು ನೀಡಿತು ಅಂತ ಭಾವಿಸ್ತಾ, ಅದೇ ರೀತಿ ಇಷ್ಟೊತ್ತನಕ ನಮಗೆ ಮಾಹಿತಿ ಕೊಟ್ಟಂಥ ಸೈಯದ್ ಹೈದರ್ ಅವರಿಗೆ, ಅವರನ್ನು ನಮಗೆ ಇಲ್ಲಿಗೆ ಕರ್ಕೊಂಡು ಬಂದಿರತಕ್ಕಂಥ ಕ್ಯಾಟ್ಬರೀಸ್ನ ಶಿವಕುಮಾರ್ ಅವ್ರ ಶಿವಕುಮಾರ್ ಸರ್ ಅವರಿಗೆ ಮತ್ತು ಮೋಹನ್ ದಾಸ್ ಸರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಕಂತನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಫ್ಕೋ, ಆತ್ಮನಿರ್ಭರ ಕೃಷಿಗೆ ಎಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಟ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.